ಯಾರೀ ಸ್ತ್ರೀ ರತ್ನಗಳು? ಮೊದಲನೇ ಹುಡುಗಿಗೆ ಮದುವೆ ಆಗ್ಲಿಲ್ಲ ಅಂತ ಕೊರತೆ, ಮಾಡ್ಬಿಡೋಣ. ಆ ಎರಡನವ್ರಿಗೆ ಮಕ್ಕಳಾಗ್ಲಿಲ್ಲ ಅಂತ ಚಿಂತೆ, ಕೊಟ್ಟು ಬಿಡೋಣ. ಮೂರನವ್ರಿಗೆ ಮಕ್ಕಳು ದಾಸಿ ಅಂತೆ, ಅದನ್ನ ನಿಲ್ಲಿಸ್ಬಿಡೋಣ. ಸ್ತ್ರೀ ರತ್ನಗಳೇ, ಇಂದಿಗೆ ನಿಮ್ಮ ಚಿಂತೆ ತೀರಿತು. ಆ ನನ್ನ ತಾಯಿ ಕಾಳಿ ಎಲ್ಲರಿಗೂ ಅನುಗ್ರಹ ಮಾಡ್ತಾಳೆ. ಶಿಷ್ಯ ಗುರುವೇ, ಅಂತರಂಗ ಪೂಜೆ ಸಾಂಗವಾಗಿ ನೆರವೇರಬೇಕಾದ್ರೆ ಗಂಡಸರೆಲ್ಲ ಹೊರಗಿರ್ಬೇಕು. ಅಪ್ಪಣೆ ಆಯ್ತಲ್ಲ, ಗಂಡಸರೆಲ್ಲ ಹೋಗಿ ಹೋಗಿ. ಗುರುವೇ, ಗಂಡಸರೆಲ್ಲ ಆಚೆ ಕಳಿಸಾಯ್ತು. ನೀನ್ ಮಾತ್ರ ಏನು ಗಂಡಸಲ್ವೇನು? ಇದೇ ಪ್ರಶ್ನೆನ್ನ ನಾ ನಿಮ್ಮನ್ನು ಕೇಳಿದ್ರೆ, ನಾನು ದೈವಾಂಶ ಸಂಭೂತ, ಗಂಡ್ಸರಿಗೆ ಗಂಡ್ಸು, ಹೆಂಗ್ಸರಿಗೆ ಹೆಂಗ್ಸು. ಯಾವ್ದಕ್ಕೋ ಸ್ವಲ್ಪ ನೋಡಿ ಮಾಡಿ ಮಂತ್ರ ಹಾಕಿ ಹೆಂಗಸ್ರ ಮೇಲೆ ಏನಾದ್ರು ಕೈ ಇಟ್ಟರೆ ಚರ್ಮ ಸುಲಿದು ಬಿಡ್ತಾರೆ. ಬರ್ತೀನಿ, ನಾನು ನೋಡ್ಕೋತೀನಿ. ಮಹಿಳಾ ಮಣಿಗಳೇ, ನಾನೀಗ ಕಣ್ಮುಚ್ಚಿ ಮಂತ್ರ ಜಪಿಸ್ತೇನೆ. ಆ ನನ್ನ ಮಂತ್ರಶಕ್ತಿ ನಿಮ್ಮನ್ನ ಮೈಮರೆಸಿ ಯಾವ ರೀತಿ ಪವಾಡ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇರಿ. ಜಯ ಮಹಾಕಾಳಿ. ಸ್ವರ್ಗ ಲೋಕದಲ್ಲ, ಚಂದ್ರ ಲೋಕದಲ್ಲ, ಭೂಲೋಕದಲ್ಲಿ. ಸಬ್ ಇನ್ಸ್ಪೆಕ್ಟರ್ ನಿಮ್ಮನ್ನ ಸ್ಟೇಷನ್ ಕರೀತಾ ಇದ್ದಾರೆ, ಬೇಗ ನೋಡ್ರಿ ಬೇಗ. ಸಬ್ ಇನ್ಸ್ಪೆಕ್ಟರ್ ಕರೀತಾ ಇದ್ದಾರ ಅಂದ್ರೆ ನಮ್ಮ ಕೀರ್ತಿ ಪೊಲೀಸ್ ಸ್ಟೇಷನ್ ವರ್ಗೂ ಹಬ್ಬದಂಗಾಯ್ತು. ಹೌದು. ಜಯ ಮಹಾಕಾಳಿ. ಮಹಿಳಾ ಮಣಿಗಳ, ಇನ್ನು ನಮ್ಮ ಪೂಜೆ ನಾಳೆ ಮುಂದುವರ್ಸೋಣ. ಅವರು ಹೋದ್ರೆ ಏನಾಯ್ತು, ನಾಳಿದಿಲ್ಲ. ಜೈ ಮಹಾಕಾಳಿ. ಜೈ ಮಹಾಕಾಳಿ. ಶಟ್ ಅಪ್. ಏನಿದು ಮೂಳೆ? ಮೂಳೆ ಸಾರ್, ನನ್ನ ಮೈಯಲ್ಲಿ ಮೂಳೆ ಇದೆಯೋ ಇಲ್ವೋ, ಆದ್ರೆ ನನ್ನ ಕೈಯಲ್ಲಿ ಮೂಳೆ ಇಲ್ಲದೆ ನಾನು ಹೊರಗಡೆ ಹೋಗದೇ ಇಲ್ಲ. ಯಾಕೆ? ಅಲ್ಲೇ ಸಾರ್ ಇರೋದು ಮಂತ್ರದ ಮಹತ್ವ. ಚೊಚ್ಚಲ್ ಮಗನ್ ಬುರುಡೆ ತೆಗೆದು ಮಸಿ ಮಾಡಿ ಕಪ್ಪು ಮಾಡಿ ಅದನ್ನ ಮೂಳೆ ಚೆನ್ನಾಗಿ ಉಜ್ಜಿ ಗುಟ್ಟು ಗುಟ್ಟು ಹೇಳ್ಬಾರ್ದು, ಹೇಳಿದ್ರೆ ಪಲ್ಸಲ್ಲ. ನಾನು ಕೇಳೋ ಪ್ರಶ್ನೆಗೆ ಮಾತ್ರ ಉತ್ತರ ಹೇಳು. ನಾನು ಹೇಳಬೇಕಾಗಿಲ್ಲ ಸಾರ್, ನನ್ನನ್ನು ಆವರಿಸ್ಕೊಂಡಿದ್ದಾಳಲ್ಲ ಆ ಮಹಾಕಾಳಿ, ಆ ತಾಯಿ, ಅವಳು ಹೇಳ್ತಾಳೆ. ನಿನಗೆ ಮಾಯಾ ಮಂತ್ರ ಎಲ್ಲ ಹೇಗೆ ಗೊತ್ತು? ಎಲ್ಲ ನಮ್ಮ ಗುರುಗಳ ಆಶೀರ್ವಾದ. ಯಾರು ನಿನ್ನ ಗುರು? ಗುರು ಜಗದ್ಗುರು, ಜಗದೇಕ ಗುರು, ಶ್ರೀ 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 ಚಿದಾನಂದ ವರ್ಮ, ಅವರ ಪರಮಶಿಷ್ಯ ನಾನು. ಎಲ್ಲಿದ್ದಾರೆ ಅವರು? ಗೊತ್ತಿಲ್ಲ ಸಾರ್. ಅವ್ರ ಶಿಷ್ಯ ಅಂತ ಹೇಳ್ಕೊತಾ ಇದೀಯಾ? ಏಕಲವ್ಯನಿಗೆ ದ್ರೋಣಾಚಾರ್ಯರು ಹೇಗೋ ಹಾಗೆ ನನಗೆ ನನ್ನ ಗುರುಗಳು. ವರ್ಮನ್ಗೆ ಮಾಯಾ ಮಂತ್ರ ಎಲ್ಲ ಗೊತ್ತಿದ್ಯಾ? ಗೊತ್ತಾ ಗೊತ್ತಾ ಅಂತ ಕೇಳ್ತೀರಾ ಸರ್? ನೋಡಿ, ಆ ವರ್ಮನ್ನ ಸಾಧಾರಣ ಮನುಷ್ಯ ಅಂತ ತಿಳ್ಕೊಬೇಡಿ. ಉದಾಹರಣೆ ಒಂದೇ ಒಂದು ವಿಷಯ ಹೇಳ್ತೀನಿ ಕೇಳಿ. ಆ ವರ್ಮನ್ ಮೇಲೆ ಇಲ್ಲ ಸಲದ ಅಪವಾದನೆಲ್ಲ ಹಾಕಿ ಅವ್ರನ್ನ ಪೊಲೀಸ್ಗೆ ಕಳಿಸ್ಬಿಟ್ಟ ಆ ಕರಿಯಪ್ಪ. ಯಾವ ಕರಿಯಪ್ಪ? ಅದೇ ಹಿರೇನಹಳ್ಳಿ ಎಸ್ಟೇಟ್ ಓನರ್ ಕರಿಯಪ್ಪ. ಆಮೇಲೆ ಆಗ ವರ್ಮ ಹೇಳಿದ್ರು, ಏ ಕರಿಯಪ್ಪ, ಪೊಲೀಸ್ಗೆ ನೀನ್ ನನ್ನನ್ನು ಹಿಡಿದು ಕೊಟ್ಟಾಕ್ಷಣ ನಾನ್ ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ತಿಳ್ಕೊಬೇಡ. ಒಂದು ಮಾತ್ರ ಜ್ಞಾಪದಲ್ಲಿ ಇಟ್ಕೋ, ನಾನ್ ಎಲ್ಲೇ ಇದ್ರು ನಿನ್ನ ಮೇಲೆ ಸೇಡ್ ತೀರಿಸ್ಕೊಂಡೇ ತೀರಿಸ್ಕೋತೀನಿ. ಬರ್ದಿಟ್ಕೋ, ಅಮಾವಾಸ್ಯ ರಾತ್ರಿ ಅಕ್ಟೋಬರ್ 20ನೇ ತಾರೀಕು ನಿನ್ನ ಮಗಳು ಕ್ಲೋಸ್ ಅಂದ್ರು. ಅದೇ ರೀತಿ ಅಮಾವಾಸ್ಯೆ ಬಂತು, ಇಲ್ಲಿ ಕರಿಯಪ್ಪನ ಮಗಳು ಮೇನಕ ನೆಗೆದು ಬಿದ್ದೋಗ್ಲು. ಇದರಿಂದ ಏನ್ ಗೊತ್ತಾಗತ್ತೆ? ಮಂತ್ರ ಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ ಸಾರ್, ಯಾವ ಶಕ್ತಿನೂ ಇಲ್ಲ. ವರ್ಮನ ನೀನ್ ನೋಡೇ ಇಲ್ಲ ಅಂತಂದ್ರೆ ಇದೆಲ್ಲ ನಿನ್ಗೆ ಹೇಗ್ ಗೊತ್ತು? ಒಂದು ದಿನ ಕರಿಯಪ್ಪ ಖುದ್ದಾಗ ನನ್ನ ಕರೆದು ಈ ವಿಷಯ ತಿಳಿಸ್ರು, ಆಗ್ಲೇ ನನಗೆ ಈ ವಿಷಯ ಗೊತ್ತಾಗಿತ್ತು. ಸರ್, ನಾನು ಈ ವಿಷಯ ನಿಮ್ಗೆ ಹೇಳಿದಂತ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.